ನಮಸ್ಕಾರ ಅವತ್ತು ಬೆಂಗಳೂರು ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಇಗಡೇಳಿ ಗ್ರಾಮ ಪಂಚಾಯತ್ ಇದ್ದೀವಿ ಇಲ್ಲೊಬ್ಬರು ಜನಪ್ರಿಯ ನಾಯಕರ ಜರವಣ ಕಿರುಪ್ರಚ ಮಾಡಿಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸುಬ್ರಹ್ಮಣ್ಯ ಸರ್ ತಾವು ಯಾವ ಗ್ರಾಮ ಪಂಚಾಯತ್ ಇದ್ದೀರಾ ಇಗಡೇಳಿ ಗ್ರಾಮ ಪಂಚಾಯತ್ ಸರ್ ತಮ್ಮ ಹೆಸರು ಟೋಟಲ್ ಓಟು ಸರ್ ಓಟ್ ಓಟ್ ಎಷ್ಟು ಬಿದ್ದಿರ ಟೋಟಲ್ 387 ಬಿದ್ದಿದೆ ಲೀಡಿಂಗ್ ಓಟು 147 ತಮ್ಮ ರಾಜಕೀಯ ಪ್ರವೇಶ ಯಾವಾಗಿತ್ತು ಸರ್ ಸರ್ ಈಗ ಒಂದು 10 ವರ್ಷ ಆಯ್ತು 10 ವರ್ಷ ಆಯ್ತು ತಮ್ಮ ರಾಜಕೀಯ ಕಡೆ ಹೋಗಲ್ಲ ಬಿಡುತ್ತೆ ಸರ್ ನಿಮಗೆ ಸರ್ ರಾಜಕೀಯ ಕಡೆ ಹೇಗೆ ಒಲ ಮಾಡುತ್ತ ಹೇಗೆ ಅಂತಾನೆ ಒಂದು ಸ್ಟಾರ್ಟಿಂಗ್ ಅದೇನ ಹಂಗ ತರ ರಾಜಕೀಯ ಏರಿಯಾ ರಾಜಕೀಯ ಜೊತೆ ಓಡಾಡಿ ತರ ರಾಜಕೀಯ ಕಡೆ ಆಗಲ್ಲ ಮಾಡುತ್ತ ಅಂತ 2 ವರ್ಷ ಕಾಲದಲ್ಲಿ ನಿಮ್ಮ ಗ್ರಾಮಕ್ಕೋಸ್ಕರ ಏನು ಕೆಲಸ ಕರೆ ಮಾಡ್ತಿದ್ದೀರಾ ಸರ್ ನಾವು ಈಗ ಕಾಂಕ್ರೀಟ್ ರಸ್ತೆಗಳು ಮಾಡಿದೀವಿ ಚರಂಡಿ ಮಾಡ್ಸಿದೀವಿ ಉದ್ಯೋಗ ಕಾದ್ರಿವಿ ಕುಡಿಯ ನೀರಿನ ವ್ಯವಸ್ಥೆ ಎಲ್ಲ ನಮ್ಮ ಪಂಚಾಯತಿಯಲ್ಲಿ ಎಲ್ಲಾನು ಎಲ್ಲ ಪಂಚಾಯತಿಯನ್ನು ಎಲ್ಲ ಗ್ರಾಮಗಳಲ್ಲೂ ಕರೆಕ್ಟ್ ಆಗಿ ನಡೀತಾ ಇದೆ ಮತ್ತೆ ಬೀದಿ ದೀಪ ರೋಡ್ಸ್ ಮನೆಗಳನ್ನ ಕೊಡ್ಸಿದ್ದೀರಾ ಸರ್ ಮನೆಗಳನ್ನ ಕೊಡ್ಸಿದೀವಿ ಸರ್ ಈಗ ಯಾರಿಗೆ ಕೊಡ್ಸಿದ್ರು ಸರ್ ಎಸ್ಸಿ ಎಸ್ಟಿ ಜಾಸ್ತಿ ಕೊಡ್ಸಿದೀವಿ ಆಮೇಲೆ ಈಗ ಅಂಗವಿಕಲರಿಗೆ 5000 ವರ್ಷಕ್ಕೆ ಅಂಗವಿಕಲರಿಗೆ ಒಂದು ಪಂಚಾಯತ್ ಒಂದು ವರ್ಷಕ್ಕೆ ಒಂದು 6 ಜನ ಕೊಡ್ತೀವಿ ಒಂದು ವರ್ಷಕ್ಕೆ ಈಗ ಎಸ್ಸಿ ಎಸ್ಟಿ ಗೆ ಟೇಲರಿಂಗ್ ಮಷಿನ್ ಒಂದು 40 ಮಷಿನ್ ತಂದಿದ್ದೀವಿ 2 3 ದಿನದಲ್ಲಿ ತರ್ತೀವಿ ಎಲ್ಲ ಎಸ್ಸಿ ಎಸ್ಟಿ ಗೆನೇ ಹಂಚಿದ್ವಿ ಇನ್ನು 2 ವರ್ಷ ಕಾಲ ಇದೆ ನಿಮ್ಮದು ಅಂತ ಸಮಯದಲ್ಲಿ ಏನೋ ಕೆಲಸ ಕರೆ ಮಾಡಿಸಬೇಕು ಅಂತ ನಿಮ್ಮ ಗ್ರಾಮಕ್ಕೋಸ್ಕರ ಸರ್ ಮಾಮೂಲಿ ಕುಡಿಯ ನೀರಿನ ವ್ಯವಸ್ಥೆ ಚರಂಡಿ ಇಲ್ಲ ಒಂದು ಸಮುದಾಯ ಭವನ ಕೆಲವು ಊರುಗಳಲ್ಲಿ ಶಿಕ್ಷಕರಿಗೆ ಸಮುದಾಯ ಭವನ ಗ್ರಾಮದಲ್ಲಿ ಕುಂದು ಕೊರತೆ ಇದೆ ಸರ್ ನಮ್ಮ ಗ್ರಾಮದಲ್ಲಿ ಸದ್ಯಕ್ಕೆ ಏನು ರಸ್ತೆ ಒಂದಿದೆ ಸರ್ ಇದು ಸ್ಯಾಂಕ್ಷನ್ ಆಗಿದೆ ಒಂದು 80 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಈ ಮಂಗಳೂರು ನಾವು ಆ ರಸ್ತೆ ಒಂದು 80 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ರಸ್ತೆ ಬಿಟ್ಟು ಬೇರೆ ಏನಾದ್ರು ರಸ್ತೆ ಬಿಟ್ಟು ಬೇರೆ ಏನಾದ್ರು ಮಾಡ್ಬೇಕು ಅಂದ್ಕೊಂಡಿದ್ರೆ ಪ್ರಮುಖ ಜನತೆಗೋಸ್ಕರ ಇನ್ನೂ ಇದೆ ಸರ್ ಏನು ಕೆಲವು ಬಡವರು ಮನೆಯಲ್ಲಿ ಸೈಟ್ ಇಲ್ಲದೆ ಇರೋರವರೇ ಅವರಿಗೆ ಸೈಟ್ ಇಲ್ಲಿ ಮಾಡಿಸ್ತಾ ಇದ್ವಿ ನಿಮ್ಮ ಗ್ರಾಮದಲ್ಲಿ ಕುಂದು ಕೊರತೆ ಇದೆ ಸರ್ ಕುಂದು ಕೊರತೆಗಳು ನಿಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಸೈಟ್ ಇಲ್ಲ ಸರ್ ನಮ್ಮ ಗ್ರಾಮದಲ್ಲಿ ಅಂದ್ರೆ ಸೈಟ್ ಇರಲಿಲ್ಲ ಸೈಟ್ ಖಾಲಿ ಜಾಗ ಗವರ್ನಮೆಂಟ್ ಲ್ಯಾಂಡ್ ಇಲ್ಲ ಸರ್ ಸರ್ ನಿಮ್ಮ ರಾಜಕೀಯಕ್ಕೆ ನೀವೇ ಫಸ್ಟ್ ಟೈಮ್ ಫ್ಯಾಮಿಲಿಯಲ್ಲಿ ಸರ್ ನಿಮ್ಮ ರಾಜಕೀಯಕ್ಕೆ ನೀವೇ ಫಸ್ಟ್ ಟೈಮ್ ಫ್ಯಾಮಿಲಿಯಲ್ಲಿ ಇಲ್ಲ ನಮ್ಮ ಬ್ರದರ್ ಮುಂಚೆ ಮೆಂಬರ್ ಆಗಿ ಸದಸ್ಯರಾಗಿ ಸರ್ ನಿಮ್ಮ ರಾಜಕೀಯ ಬರ್ಕೆ ಗುರುಗಳು ಗಾಡ್ಫದರ್ ಅಂತ ಸರ್ ನಮ್ಮ ಗುರುಗಳ ನಿಮ್ಮ ಗುರುಗಳು ಗಾಡ್ಫದರ್ ರಾಜಕೀಯ ಬರೋಕೆ ಬರೋಕೆ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಚಕನಹಳ್ಳಿ ಕೃಷ್ಣಪ್ಪ ಅಂತ ಹೇಳಿದ್ರು ಅವರು ಸರ್ ನಿಮ್ಮ ಎಜುಕೇಶನ್ ನಮ್ಮದು ಫೈನಲ್ ಫಸ್ಟ್ ಇಯರ್ ಡಿಗ್ರಿ ಫಸ್ಟ್ ಇಯರ್ ರಾಜಕೀಯ ಒಂದು ಇಷ್ಟ ಓದಿರಬೇಕು ಅನ್ನೋದಿಲ್ಲ ನಿಮ್ಮ ಒಂದು ಅನುಭವದ ಪ್ರಕಾರ ಕನಿಷ್ಠ ಎಷ್ಟು ಓದಿರಬೇಕು ಸರ್ ಇಲ್ಲ ಎಜುಕೇಟೆಡ್ ಆಗಬೇಕು ಸರ್ ಎಜುಕೇಟೆಡ್ ಕನಿಷ್ಠ ಎಷ್ಟು ಓದಿರಬೇಕು ಕನಿಷ್ಠ ಒಂದು ಎಸ್ಎಲ್ಸಿ ಮೇಲೆ ಆದರೂ ಇರಬೇಕು ಕನಿಷ್ಠ ಎಸ್ಎಲ್ಸಿ ಆದರೂ ಓದಿರಬೇಕು ಅನ್ನೋ ಇಷ್ಟ ಪಡ್ತೀರಾ ಸರ್ ನಿಮ್ಮ ಒಂದು ದೃಷ್ಟಿಯ ರಾಜಕೀಯ ಅಂದ್ರೆ ಏನು ನಿಮ್ಮ ಒಂದು ದೃಷ್ಟಿಯಲ್ಲಿ ರಾಜಕೀಯ ಅಂದ್ರೆ ರಾಜಕೀಯ ಅಂದ್ರೆ ಈಗ ಜನಗಳ ಒಂದು ಗ್ರಾಮಗಳ ಅಭಿವೃದ್ಧಿ ಅಭಿವೃದ್ಧಿ ಗ್ರಾಮಗಳ ಅಭಿವೃದ್ಧಿನೇ ಜನರ ಜನಸೇವೆ ಸರ್ಕಾರದಿಂದ ಬರ್ತಿರಕ್ಕಂತ ಅನುದಾನ ಸಾಕಾಗ್ತಿದ್ಯಾ ಸರ್ಕಾರದಿಂದ ಬರ್ತಿರಕ್ಕಂತ ಅನುದಾನ ಸಾಕಾಗ್ತಿದ್ಯಾ ಸಾಕಾಗ್ತಾ ಇಲ್ಲ ಸರ್ ಸಾಕಾಗ್ತಾ ರಾಜಕೀಯಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಸರ್ ನೀವು ಸರ್ ನಾನು 10 ವರ್ಷ ಆಯ್ತು ಸರ್ 10 ವರ್ಷ ಆಯ್ತು ಕಾಲೇಜ್ ಲೈಫ್ ಅಲ್ಲಿ ರಾಜಕೀಯ ಬರ್ಬೇಕು ಅನ್ಕೊಂಡಿರ ಫಸ್ಟ್ ಏನಾದ್ರ ಇಲ್ಲ ಅನ್ಕೊಂಡಿಲ್ಲ ಹಿಂಗೆ ರಾಜಕೀಯದವ್ರ ಜೊತೆಲಿ ಓಡಾಡಿದ್ರೆ ಸ್ವಲ್ಪ ನೀವೊಂದು ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ ಸರ್ ನಾವು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಮುಂದೆ ಟಿ ಪಿ ಜೆಪಿ ಭಾಗವಹಿಸ್ತೀರಾ ಅನ್ಕೊಂಡಿದ್ದೀನಿ ರಾಜಕೀಯ ಬೇರೆ ಸಂಘ ಸಂಸ್ಥೆಯನ್ನು ಗುರುತಿಸ್ಕೊಂಡಿದ್ದೀರಾ ಸರ್ ಇಲ್ಲ ಸರ್ ಬಹಿಷ್ಕಾರ ಜನಸೇವೆ ಮಾಡ್ಕೊಂಡಿದ್ದೀನಿ ನಿಮ್ಮ ಓಟ್ ಹಾಕಿದಂಥ ಮತದಾರ ಕಷ್ಟ ಅಂತ ಬಂದರೆ ಸ್ಪಂದಿಸ್ತೀರಾ ಅವ್ರಿಗೆ ನಿಮ್ಮ ಓಟ್ ಹಾಕಿದ ಜನತೆಗಳ ಮೀಡಿಯಾ ಮುಖಾಂತರ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಓಟ್ ಹಾಕಿದ ಜನತೆಗೆ ನಮ್ಮ ಮೀಡಿಯಾ ಮುಖಾಂತರ ಅಂತ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಾವು ಅವರು ಈಗ ನಮ್ಗೆ ಓಟ್ ಹಾಕಿ ಅವರು ಏನೋ ಒಂದು ಮೇಲೆ ಋಣ ಇದೆ ಅದನ್ನು ತೀರಿಸ್ಕೊಳಕ್ಕೆ ನಾವು ಆದಷ್ಟು ಅವ್ರ ಸೇವೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ರಾಜಕೀಯ ಜನ ಹೀಗೆ ಜನರಲ್ಲಿ ಮುಂದೆ ಭಾಗವಹಿಸಲಿ ಅಂತ ಹೇಳಕ್ ಮುಗಿಸ್ತೀವಿ ಸರ್ ನಮಸ್ತೆ